ಇವತ್ತಿನ ದಿನ ಭಟ್ಕಲ್ ನಗರದಲ್ಲಿ ನಾನು ಮತ್ತು ಎಸ್ ಪಿ ಅವರು ಇಲ್ಲಿ ಮುಂಬರುವಂಥ ಹಬ್ಬದ ನಿಮಿತ್ತವಾಗಿ ಮತ್ತು ಇಲ್ಲಿರುವಂಥ ಎಲ್ಲ ವಿಚಾರಗಳ ಸಂಬಂಧ ಎಲ್ಲ ಮುಖಂಡರೊಂದಿಗೆ ಸಭೆಯನ್ನು ಮಾಡಲು ಇವತ್ತು ಭಟ್ಕಲ್ಗೆ ಬಂದಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಭಟ್ಕಲ್ ಪುರಸಭೆ ಕಾರ್ಯಾಲಯದ ಹೊಸ ನಾಮಫಲಕದಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಹೊರತುಪಡಿಸಿ ಉರ್ದು ಭಾಷೆಯನ್ನು ಬಳಸಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮಿಂದ ಚೀಫ್ ಆಫೀಸರ್ಗೆ ಎಕ್ಸ್ಪ್ಲನೇಷನ್ ಕೇಳಲಾಯಿತು. ಅದರಲ್ಲಿ ಟರಾವು ಮತ್ತು ಪ್ರಾಸೆಸ್ಸು ಸಂಬಂಧ ಯಾವುದು ನಿರ್ದಿಷ್ಟವಾದ ಒಂದು ಪ್ರಾಸೆಸ್ ಫಾಲೋ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ತೆರವುಗೊಳಿಸಲಿಕ್ಕೆ ಪೊಲೀಸ್ ಪ್ರೊಟೆಕ್ಷನನ್ನು ಕೇಳಿರ್ತಾರೆ. ಈಗ ಈ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಹೊರತುಪಡಿಸಿ ಇನ್ನು ಯಾವುದೇ ಬೇರೆ ಭಾಷೆಯನ್ನು ಉಪಯೋಗಿಸಲು ಯಾವುದೇ ಕಾನೂನು ನಿಯಮ ಸರ್ಕಾರ ಸುತ್ತಲಲ್ಲಿ ಅವಕಾಶ ಇಲ್ಲ ಅನ್ನುವುದನ್ನು ಮನವರಿಕೆ ಮಾಡಿಕೊಂಡಿದ್ದೇವೆ. ಮುಂದುವರೆದು ಡೈರೆಕ್ಟ್ರೇಟ್ ಆಫ್ ಮುನಿಸಿಪಲ್ ಅಡ್ಮಿನಿಸ್ಟ್ರೇಷನ್ ಪೌರ ಆಡಳಿತ ನಿರ್ದೇಶನಾಲಯ 22/2/2018 ಇಂಥದೇ ಒಂದು ಪ್ರಕರಣದಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಹೊರತುಪಡಿಸಿ ಬೇರೆ ಭಾಷೆಯನ್ನು ಸರ್ಕಾರ ಕಚೇರಿಯ ನಾಮಫಲಕದಲ್ಲಿ ಅಳವಡಿಸಲು ಯಾವುದೇ ಕಾನೂನು ಮತ್ತು ನಿಯಮದಲ್ಲಿ ಅವಕಾಶ ಇರುವುದಿಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ನೀಡಿರುವುದು ಗೊತ್ತಾಗಿದೆ. ಇದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಡಿ ಸಿಯಾಗಿ ನಾನು ಈ ಆದೇಶವನ್ನು ಹೊರಡಿಸಿದ್ದೇವೆ. ಆ ಆದೇಶದಲ್ಲಿ ಚೀಫ್ ಆಫೀಸರ್ಗೆ ಕನ್ನಡ ಮತ್ತು ಆಂಗ್ಲ ಭಾಷೆ ಹೊರತುಪಡಿಸಿ ನಾಮಫಲಕದಲ್ಲಿ ಬೇರೆ ಭಾಷೆ ಅಳವಡಿಸಲು ಅವಕಾಶ ಇಲ್ಲದಿರುವುದರಿಂದ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ಕೂಡಲೇ ಅದನ್ನು ತೆರವುಗೊಳಿಸಿ ಕ್ರಮ ವಹಿಸುವಂತೆ ಆದೇಶವನ್ನು ಹೊರಡಿಸಿದ್ದೇವೆ. ಇದರಲ್ಲಿ ಈಗಾಗಲೇ ಟಿ ಎಮ್ ಸಿಯ ಸದಸ್ಯರು ಮತ್ತು ಸಮಾಜದ ಮುಖಂಡರ ಜೊತೆ ಸಭೆಯನ್ನು ಮಾಡಿದ್ದೇವೆ. ಇದು ಇಟ್ ವಾಸ್ ಅ ಪ್ಲೈನ್ ಕ್ವೆಶ್ಚನ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಂಡ್ ಆ್ಯಕ್ಟ್. ಅದರಲ್ಲಿ ಅವಕಾಶ ಇದೆಯಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ. ಈಗ ಅವಕಾಶ ಇಲ್ಲ ಅನ್ನುವಂಥ ಸ್ಪಷ್ಟೀಕರಣ ಸಿಗಿರುವ ಹಿನ್ನೆಲೆಯಲ್ಲಿ ನಾವು ಅದನ್ನು ಆದೇಶವನ್ನು ಹೊರಡಿಸಿದ್ದೇವೆ. ಉತ್ತರಾಖಂಡ ಜಿಲ್ಲೆಯ ಜನತೆ, ಭಟ್ಕಲ ತಾಲೂಕು ಮತ್ತು ನಗರದ ಜನತೆ ಯಾವಾಗಲೂ ಕಾನೂನಿನ ಒಂದು ಆದೇಶಗಳಿಗೆ, ಕಾನೂನಾತ್ಮಕವಾಗಿ ಆಗುವಂಥ ವಿಚಾರಗಳಿಗೆ ಬದ್ಧರಾಗಿ ಇರ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಮನದಟ್ಟಾಗಿರುವಂಥ ಒಂದು ವಿಚಾರ. ಉತ್ತರಾಖಂಡ ಜಿಲ್ಲೆ ಲಾ ಅಬೈಡಿಂಗ್ ಸಿಟಿಸನ್ಸ್ಗೆ ಹೆಸರಾಗಿರುವಂಥ ಒಂದು ಜಿಲ್ಲೆಯಾಗಿದ್ದು, ದಿಸ್ ಇಸ್ ಅ ಸಿಂಪಲ್ ಕ್ವೆಶ್ಚನ್ ಆಫ್ ರೂಲ್ಸ್ ಅವೈಲಬಿಲಿಟಿ ಇದೆಯಾ ಇಲ್ವಾ ಅನ್ನುವಂಥ, ಅದನ್ನು ಅಷ್ಟೇ ಮಟ್ಟದಲ್ಲಿ ನಾವು ನೋಡಿದ್ದೇವೆ, ಆದೇಶಗಳನ್ನ ಹೊರಡಿಸಿದ್ದೇವೆ. ಇದಕ್ಕೂ ಆ ಆದೇಶದ ಪಾಲನೆಗೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಂಬಿಕೆ ಇದೆ, ಸಹಕರಿಸಬೇಕು ಅಂತ ವಿನಂತಿಯನ್ನು ಕೂಡ ಮಾಡಿಕೊಳ್ತೇವೆ. ಅಲ್ಲಿ ಅಗ್ರೀವ್ಡ್ ಬೈ ಎನಿ ಗೌರ್ಮೆಂಟ್ ಆರ್ಡರ್, ಎನಿ ಲೀಗಲ್ ಆರ್ಡರ್ ಇದ್ದರೆ ಅದನ್ನು ಕ್ವೆಶ್ಚನ್ ಮಾಡಿಕೊಂಡು ಅಪೀಲ್ ಮಾಡಿಕೊಳ್ಳಿಕ್ಕೆ ಎಲ್ಲರಿಗೂ ಕೂಡ ಅವಕಾಶಗಳಿರ್ತದೆ, ಕಾನೂನಾತ್ಮಕ ಅವಕಾಶಗಳಿರ್ತದೆ. ಅದನ್ನು ಮಾತ್ರ ಬಳಸುವುದು ನಮ್ಮ ಒಂದು ಹೆಸರಾಗಿರುವಂಥ ಜಿಲ್ಲೆ ನಮ್ಮದು. ಅದರಿಂದ ಇದರಲ್ಲೂ ಕೂಡ ಈಗ ಕ್ಲಿಯರ್ ಕಟ್ ಆರ್ಡರ್ ಇರುವುದರಿಂದ ಪಬ್ಲಿಕ್ ಆರ್ಡರ್ ಆ್ಯಂಡ್ ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಸಹಕರಿಸಬೇಕಂತ ನಿಮ್ಮ ಮುಖಾಂತರ ಕೂಡ ನಾನು ಕೇಳ್ತೀನಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂಥ ಭಟ್ಕಲ ಪುರಸಭೆ ಟೌನ್ ಮುನ್ಸಿಪಾಲಿಟಿ ಕಚೇರಿಯಲ್ಲಿ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಆದೇಶ.